ಯಾವುದೇ ಸಮಯಕ್ಕೆ ಸ್ವಾಗತ ನಾನು ಪವಿತ್ರ ಆನಂದ್ ಬೈಕ್ ಸವಾರನೊಬ್ಬ ಕಾರಿನ ಡೋರ್ ತಾಗಿಸಿಕೊಂಡು ಪಕ್ಕದಲ್ಲಿದ್ದ ಕಬ್ಬಿಣದ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯ ಕಬ್ಬೂರಿನಲ್ಲಿ ನಡೆದಿದೆ ಅಂದ ಹಾಗೆ ಅಬ್ದುಲ್ ರಜಾಕ್ ಅಮೀನ್ ಸಾಬ್ನವರ್ ಸಾವನ್ನಪ್ಪಿರುವ ಬೈಕ್ ಸವಾರನಾಗಿದ್ದಾನೆ ಸದ್ಯ ಈತ ವಸ್ತುಗಳನ್ನು ತರಲು ಮಾರುಕಟ್ಟೆಗೆ ಹೋಗ್ತಿದ್ದಾಗ ಪಕ್ಕದಲ್ಲೇ ಬಂದ ಓಮ್ನಿ ಕಾರ್ ಡೋರ್ ತಾಗಿಸಿಕೊಂಡು ಕಬ್ಬಿಣದ ಕಂಬಕ್ಕೆ ರಭಸವಾಗಿ ಡಿಕ್ಕಿ ಹೊಡೆದಿದ್ದಾನೆ ಪರಿಣಾಮ ಆತನ ತಲೆಗೆ ಗಂಭೀರವಾಗಿ ಗಾಯವಾಗಿ ಅತಿ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ ಇನ್ನು ಮೃತನ ಶವವನ್ನು ಕಿಮ್ಸ್ ಶವಾಗಾರದಲ್ಲಿ ಇರಿಸಲಾಗಿದೆ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸಚಿವ ಸುರೇಶ್ ಕುಮಾರ್ಗೆ ರೈತ ಸಂಘದ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ ಘಟನೆ ನಡೆದಿದೆ ಸದ್ಯ ಕಪ್ಪು ಬಾವುಟ ಪ್ರದರ್ಶನ ಸಂಬಂಧ ಪೊಲೀಸರು 20ಕ್ಕೂ ಹೆಚ್ಚು ರೈತ ಸಂಘದ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಅಂದಹಾಗೆ ರಾಷ್ಟ್ರೀಯ ಹೆದ್ದಾರಿ 209 ರ ಮೂಲಕ ಸಚಿವರು ಚಾಮರಾಜನಗರಕ್ಕೆ ಬರುತ್ತಿರುವ ವಿಷಯ ತಿಳಿದ ರೈತರು ಮಂಗಲ ಗ್ರಾಮದ ಬಳಿ ಅವಿತು ಸಚಿವರು ಬರುತ್ತಿದ್ದಂತೆ ವಾಹನ ಅಡ್ಡಗಟ್ಟಿ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು ತಕ್ಷಣವೇ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಸೇರಿದಂತೆ 20ಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿಗೆ ಹಿಂತೆಗೆದುಕೊಳ್ಳಬೇಕು ಅಲ್ಲದೆ ಜಿಲ್ಲೆಯ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸಭೆ ಕರೆಯಬೇಕು ಎಂದು ಒತ್ತಾಯ ಮಾಡುತ್ತಿದ್ರು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ರೈತರು ಆರೋಪಿಸಿದ್ರು ಅಲ್ಲದೆ ಮುಂದೆ ಇದೇ ರೀತಿ ಸಚಿವರು ಸಭೆ ಕರೆಯದೆ ಮೊಂಡಾಟ ನಡೆಸಿದ್ರೆ ಟೊಮ್ಯಾಟೋ ಮತ್ತು ಕೋಳಿ ಮೊಟ್ಟೆಯಲ್ಲಿ ಹೊಡೆಯಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸುಮಾರು ಸಮಸ್ಯೆಗಳಿವೆ ನಾಲ್ಕು ಐದು ತಾಲೂಕುಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ರೈತ ಸಮಸ್ಯೆಗಳಿದೆ ನಿಮ್ಗೇನಾದ್ರೂ ಸಮಸ್ಯೆಗಳಿದೆ ಅದಕ್ಕೋಸ್ಕರ ತಕ್ಷಣ ರೈತ ಸಭೆ ಕರೀರಿ ಅಂತ ಒತ್ತಾಯ ಮಾಡ್ತದ್ರಿ ನೀವು ಇದೇ ತರ ಮೊಂಡುತನ ಪ್ರದರ್ಶನ ಮಾಡಿದ್ರೆ ನಿಮಗೆ ಉಗ್ರವಾದ ಚಳವಳಿಯನ್ನು ನಾವು ಮಾಡಬೇಕಾಗುತ್ತೆ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಚಾಮರಾಜ ಜಿಲ್ಲೆ ನಿಮ್ಗೆ ಆಚರಣೆ ಮಾಡಿದ್ರೆ ನಿಮಗೆ ಉಗ್ರವಾದ ಚಳವಳಿಯನ್ನು ನಾವು ಮಾಡಬೇಕಾಗುತ್ತೆ ಮುಂದೆ ಕುಖ್ಯಾತ ರೌಡಿ ಶೀಟರ್ ಫಾಯಿಂ ಬೇಗ್ ಮೇಲೆ ಕಲಬುರಗಿ ಪೊಲೀಸರು ಬೆಳ್ಳಂಬೆಳಗ್ಗೆ ಫೈರಿಂಗ್ ನಡೆಸಿದ್ದಾರೆ ಸದ್ಯ ಫೈರಿಂಗ್ನಲ್ಲಿ ರೌಡಿ ಶೀಟರ್ ಕಾಲಿಗೆ ಎರಡು ಗುಂಡು ತಾಗಿದೆ ಅಂದಹಾಗೆ ಕಲಬುರಗಿ ಹೊರವಲಯದ ಕೆಸರಟಗೆ ಗ್ರಾಮದ ಬಳಿ ಘಟನೆ ನಡೆದಿದ್ದು ಫಾಯಿಂ ಬೇಗ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಿಲ್ಲೆಯ ನಾಲ್ಕೈದು ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳಿದ್ವು ಹೈದರಾಬಾದ್ನಲ್ಲಿಯೂ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಫಾಯಿಂನನ್ನ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾನೆ ಈ ವೇಳೆ ಇನ್ಸ್ಪೆಕ್ಟರ್ ಲಾಲ್ ಸಾಬ ಗೌಂಡಿ ಗುಂಡು ಹಾರಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಹೆಡ್ ಕಾನ್ಸ್ಟೇಬಲ್ ಅಂಬಾದಾಸ ಮತ್ತು ಕಾನ್ಸ್ಟೇಬಲ್ ರಫೇಕ್ಗೆ ಗಾಯಗಳಾಗಿದ್ದು ಅವರನ್ನ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರೋಪಿ ಫೈನ್ನ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.